ಈಗೊಂದಿಷ್ಟು ಲೆಕ್ಕನ ಪ್ರೂವ್ ಮಾಡೋಣ. ಮೊದಲನೇ ಲೆಕ್ಕ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಒನ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಅಂತಿದೆ. ಇಷ್ಟನ್ನು ತಗೊಂಡು ಅಷ್ಟು ಪ್ರೂವ್ ಮಾಡ್ತೀವಿ. ಕನ್ಸಿಡರ್ ಎಡಬದಿಲ್ ಏನಿದೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಟೂ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಅಂತಿದೆ. ಹೀಗಂದ್ರೆ ಏನು, ಟ್ಯಾನ್ ಇನ್ವರ್ಸ್ ಆಫ್ ನೋಡ್ರಿ, ಇದು ಎಕ್ಸ್ ಇದು ವೈ, ಎಕ್ಸ್ ಪ್ಲಸ್ ವೈ ಅಂದ್ರೆ ಇಷ್ಟು ಡಿವೈಡೆಡ್ ಒನ್ ಮೈನಸ್ ಎಕ್ಸ್ ಇಂಟು ವೈ ಜಾಗದಲ್ಲಿ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇದರ್ಥ ಎಕ್ಸ್ ಅಂದ್ರೆ ಎಕ್ಸ್ ಬೈ ಒನ್ ಅಂತ. ಎಕ್ಸ್ ಅಂದ್ರೆ ಏನು, ಎಕ್ಸ್ ಬೈ ಒನ್ ಅಂತ. ಇದನ್ನು ಸಿಂಪ್ಲಿಫೈ ಮಾಡೋಣ. ಟ್ಯಾನ್ ಇನ್ವರ್ಸ್ ಆಫ್ ಮೇಲ್ಗಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಇಂದ ಇದನ್ನು ಗುಣಿಸ್ತೀನಿ. ಎಕ್ಸ್ ಇಂಟು ಒನ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಂಟು ಟೂ ಎಕ್ಸ್ ಮೇಲ್ಗಡೆ ಗುಣಿತು. ತಳಗಡೆ ಇದನ್ನು ಇದನ್ನು ಗುಣಿಸ್ಬೇಕು. ಒನ್ ಇಂಟು ಒನ್ ಮೈನಸ್ ಎಕ್ಸ್ ಮೈನಸ್ ಮೇಲ್ಗಡೆ ಎರಡನ್ನು ಗುಣಿಸ್ಬೇಕು, ಎಕ್ಸ್ ಇಂಟು ಟೂ ಮೈನಸ್ ಎಕ್ಸ್. ಇದನ್ನು ಇದನ್ನು ಗುಣಿಸ್ತೆ. ಹೀಗಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ಎರಡು ಗುಣಿಸೋಣ, ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಇಂದ ಇದು ಮುಗಿಸಿದ್ರೆ ಪ್ಲಸ್ ಟೂ ಎಕ್ಸ್ ಆಯ್ತು. ಒಂದಿಂದ ಇದು ಮುಗಿಸಿದ್ರೆ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಮೈನಸ್ ಇದೆ, ಎಕ್ಸ್ ಇಂದ ಇದು ಮುಗಿಸಿದ್ರೆ ಟೂ ಎಕ್ಸ್ ಸ್ಕ್ವೇರ್ ಆಯ್ತು. ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಒನ್ ಒಂದು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್. ಅಲ್ಲಿ ಯಾವ ಲೆಕ್ಕ ಆಯಿತು, ಒಂದನೇ ಲೆಕ್ಕ ಆಯಿತು. ಎರಡನೇ ಲೆಕ್ಕಕ್ಕೆ ಬರೋಣ. ಕನ್ಸಿಡರ್ ಏನಂತಿದೆ, ಸೊಲ್ಯೂಷನ್ ಫಾರ್ ಟೂ ಅಂತ ಬರುತ್ತೆ. ಟೂ ಇಂಟು ಸೈನ್ ಇನ್ವರ್ಸ್ ತ್ರೀ ಬೈ ಫೈವ್ ಅಂತಿದೆ ನೋಡ್ರಿ. ಇಲ್ಲಿ ಥೀಟಾ ಅಂದರೆ ಸೈನ್ ಇನ್ವರ್ಸ್ ತ್ರೀ ಬೈ ಫೈವ್ ಅಂತ ತಗೊಳ್ಳಿ. ವಾ ಸೈನ್ ಥೀಟಾ ಅಂದರೆ ತ್ರೀ ಬೈ ಫೈವ್ ಅಂತ ಆಯ್ತು. ಟ್ರಯಾಂಗಲ್ ಹಾಕೋಣ, ಇದು ಥೀಟಾ ಆಯಿತು. ಸೈನ್ ಅಂದ್ರೇನು, ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಂತ. ಹಾಗಾದ್ರೆ ಇದ್ರ ಬೆಲೆ ಸ್ಕ್ವೇರ್ ರೂಟ್ ಆಫ್ ದೊಡ್ಡದ್ರೊಳಗೆ ಯಾವಾಗಲೂ ಸಣ್ಣದ್ರ ಬೆಲೆ ಕಳಿಬೇಕು. ಇಪ್ಪತ್ತೈದು ಮೈನಸ್ ಒಂಬತ್ತು ಅಂದ್ರೆ ಎಷ್ಟಾಗ್ತಿದ್ದು, ರೂಟ್ ಹದಿನಾರು ಆಯ್ತು ಅಂದ್ರೆ ಎಷ್ಟಾಯ್ತು, ನಾಲ್ಕು ಆಯ್ತು. ಈಗ ಇದ್ರ ಪ್ರಕಾರನೇ ಈ ಟ್ರಯಾಂಗಲ್ನಿಂದ ಟ್ಯಾನ್ ಥೀಟಾ ಅಂದರೆ, ಯಾಕೆ ನಮ್ಮ ಉತ್ತರ ಟ್ಯಾನ್ ಅಲ್ಲಿದೆ, ಆದ್ದರಿಂದ ಆಪೋಸಿಟ್ ಬೈ ಅಡ್ಜಸ್ಟೆಂಟು, ಆಪೋಸಿಟ್ ತ್ರೀ ಇದೆ ಅಡ್ಜಸ್ಟೆಂಟ್ ಫೋರ್ ಇದೆ. ಆದ್ದರಿಂದ ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ತ್ರೀ ಬೈ ಫೋರ್ ಅಂತ. ಥೀಟಾ ಅಂದರೆ ಇದು ಟೂ ಇಂಟು ಥೀಟಾ ಅಂತ ಆಯಿತು. ಟೂ ಇಂಟು ಟ್ಯಾನ್ ಇನ್ವರ್ಸ್ ತ್ರೀ ಬೈ ಫೋರ್ ಅಂತ. ಟೂ ಇಂಟು ಟ್ಯಾನ್ ಇನ್ವರ್ಸ್ ತ್ರೀ ಬೈ ಫೋರ್ ಅಂದ್ರೆ ಏನು, ಟ್ಯಾನ್ ಇನ್ವರ್ಸ್ ತ್ರೀ ಬೈ ಫೋರ್ ಪ್ಲಸ್ ಟ್ಯಾನ್ ಇನ್ವರ್ಸ್ ತ್ರೀ ಬೈ ಫೋರ್ ಅಂತ. ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ತ್ರೀ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮುಲಾ, ಒನ್ ಮೈನಸ್ ತ್ರೀ ಬೈ ಫೋರ್ ಇಂಟು ತ್ರೀ ಬೈ ಫೋರ್ ಅಂತ. ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಮೇಲ್ಗಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಮೂರು ನಾಲ್ಕು ಹನ್ನೆರಡು ಪ್ಲಸ್ ಮೂರು ನಾಲ್ಕು ಹನ್ನೆರಡು, ಹನ್ನೆರಡು ಪ್ಲಸ್ ಹನ್ನೆರಡು ಆಯ್ತು.
ತಡಗಡೆ ನಾಲ್ಕು ಇಂಟು ನಾಲ್ಕು ಅಂದ್ರೆ ಹದಿನಾರು, ಮಧ್ಯ ಮೈನಸ್ ಇದೆ, ಮೂರು ಇಂಟು ಮೂರು ಅಂದ್ರೆ ಒಂಬತ್ತು. ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಹನ್ನೆರಡಕ್ಕೆ ಹನ್ನೆರಡು ಸೇರಿಸಿದ್ರೆ ಇಪ್ಪತ್ತ ನಾಲ್ಕು, ಹದಿನಾರು ಒಂಬತ್ತು ಅಂದ್ರೆ ಏಳು. ಅಲ್ಲಿಗೆ ಈ ಲೆಕ್ಕ ಮುಗಿತು. ಈಗ ಮೂರನೇ ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಫಾರ್ ತ್ರೀ. ಈ ಲೆಕ್ಕ ನೋಡ್ರಿ, ಟ್ಯಾನ್ ಅಲ್ಲಿದೆ ಅಂದ್ರೆ ಇವೆರಡನ್ನು ಟ್ಯಾನಿಗೆ ಕನ್ವರ್ಟ್ ಮಾಡಬೇಕು. ಲೆಟ್ ಎ ಅಂದ್ರೆ ಸೈನ್ ಇನ್ವರ್ಸ್ ತ್ರೀ ಬೈ ಫೈವ್ ಅಂತ ಪ್ರಕರಣ, ಬಿ ಅಂದ್ರೆ ಸೈನ್ ಇನ್ವರ್ಸ್ ಏಟ್ ಬೈ ಸೆವೆಂಟೀನ್ ಅಂತ. ಆದ್ರಿಂದ ಸೈನ್ ಎ ಅಂದ್ರೆ ತ್ರೀ ಬೈ ಫೈವ್ ಅಂತ, ಸೈನ್ ಬಿ ಅಂದ್ರೆ ಎಂಟು ಡಿವೈಡೆಡ್ ಬೈ ಹದಿನೇಳು ಅಂತ. ಇದಕ್ಕೊಂದು ಟ್ರಯಾಂಗಲ್ ಹಾಕತ್ತೀನಿ, ಇದ್ಯಾವುದು ಎ. ಇದಕ್ಕೊಂದು ಟ್ರಯಾಂಗಲ್ ಹಾಕತ್ತೀನಿ, ಈ ಟ್ರಯಾಂಗಲ್ ಯಾವುದು ಬಿ. ಸೈನ್ ಅಂತಿದೆ, ಇದು ಆಪೋಸಿಟ್ಟು, ಇದು ಹೈಪಾಟಿನ್ಯೂಸು. ನೋಡ್ರಿ ಇದು ದೊಡ್ಡದು, ಇದು ಸಣ್ಣದು, ಇದು ಆಪೋಸಿಟ್ಟು, ಇದು ಹೈಪಾಟಿನ್ಯೂಸು. ಇಪ್ಪತ್ತೈದು ಸ್ಕ್ವೇರ್ ಮಾಡಿದ್ರೆ, ಇದನ್ನು ಸ್ಕ್ವೇರ್ ಮಾಡಿದ್ರೆ ಒಂಬತ್ತು, ಇಪ್ಪತ್ತೈದರಲ್ಲಿ ಒಂಬತ್ತು ಅಂದ್ರೆ ಹದಿನಾರು, ಅದು ಸ್ಕ್ವೇರ್ ರೂಟ್ ಮಾಡಿದ್ರೆ ನಾಲ್ಕು, ಹದಿನೇಳು ಸ್ಕ್ವೇರ್ ಮಾಡಿದ್ರೆ ಇನ್ನೂರ ಎಂಬತ್ತೊಂಬತ್ತು, ಎಂಟಕ್ಕೆ ಸ್ಕ್ವೇರ್ ರೂಟ್ ಮಾಡಿದ್ರೆ ಸ್ಕ್ವೇರ್ ಮಾಡಿದ್ರೆ ಇಷ್ಟ ಆಗ್ತು, ಒಂಬತ್ತರ ನಾಲ್ಕು ಹೋದ್ರೆ ಐದು, ಎಂಟರಲ್ಲಿ ಆರು ಹೋದ್ರೆ ಎರಡು ಎರಡು, ಇನ್ನೂರ ಇಪ್ಪತ್ತೈದು ಸ್ಕ್ವೇರ್ ರೂಟ್ ಏನು ಐದು. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಟ್ಯಾನಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಟ್ಯಾನ್ ಎ ಅಂದರೆ ದಿಸ್ ಡಿವೈಡೆಡ್ ಬೈ ದಿಸ್ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಟ್ಯಾನ್ ಬಿ ಅಂದರೆ ಏಟ್ ಬೈ ಫಿಫ್ಟೀನ್ ಅಂತ. ನೋಡ್ರಿ ಇಲ್ಲಿ ಲೆಕ್ಕಕ್ಕೆ ಬರೋಣ, ಇದನ್ನ ಎ ಅಂತ ಬರ್ಕೊಂಡಿದ್ದೀನಿ, ಇದನ್ನ ಬಿ ಅಂತ ಬರ್ಕೊಂಡಿದ್ದೀನಿ, ಮಧ್ಯ ಅದೇ ಚಿಹ್ನೆ ಪ್ಲಸ್ ಇದೆ. ಟ್ಯಾನ್ ಇನ್ವರ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲ ಉಪಯೋಗಿಸ್ಬೇಕು. ಕನ್ಸಿಡರ್ ಟ್ಯಾನ್ ಆಫ್ ಎ ಪ್ಲಸ್ ಬಿ, ಏನು ಫಾರ್ಮುಲಾ, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಟ್ಯಾನ್ ಎ ಅಂದರೆ ತ್ರೀ ಬೈ ಫೋರು, ಟ್ಯಾನ್ ಬಿ ಅಂದರೆ ಏಟ್ ಬೈ ಫಿಫ್ಟೀನು. ಒನ್ ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಅಂತ. ಟ್ಯಾನ್ ಇಂಟೊಳಗೆ ಮೇಲೆ ಕ್ರಾಸ್ ಮಾಡಿಸೋ ಮಾಡೋದು, ಹದಿನೈದು ಮೂರಲ್ಲ ನಲವತ್ತೈದು, ಎಂಟು ನಾಲ್ಕಲ ಮೂವತ್ತೆರಡು, ಹದಿನೈದು ಇಂಟು ನಾಲ್ಕು ಹದಿನೈದು ನಾಲ್ಕಲ ಅರವತ್ತು, ಮಧ್ಯ ಮೈನಸ್ ಎಂಟು ಮೂರಲ ಇಪ್ಪತ್ನಾಲ್ಕು. ಇದನ್ನು ಇದನ್ನು ಕೂಡಿದ್ರೆ ಎರಡು ಐದು ಏಳು, ನಾಲ್ಕು ಮೂರು ಏಳು, ಸರಿನಾ. ಈಗ ಅರವತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಮೂವತ್ತಾರು, ಈ ಕಡೆ ಇರ್ದೇನು ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂತ. ಆದ್ದರಿಂದ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್. ಎ ಅಂದರೆ ಏನಂತಿದೆ, ಸೈನ್ ಇನ್ವರ್ಸ್ ತ್ರೀ ಬೈ ಫೈವ್ ಅಂತಿದೆ. ಬಿ ಅಂದರೆ ಏನಂತಿದೆ, ಸೈನ್ ಇನ್ವರ್ಸ್ ಏಟ್ ಬೈ ಸೆವೆಂಟೀನ್ ಅಂತಿದೆ. ಈ ಕಡೆ ಏನಿದೆ, ಟ್ಯಾನ್ ಇನ್ವರ್ಸ್ ಆಫ್ ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಅಂತಿದೆ. ಈ ಉತ್ತರ ಬಂತು. ಥ್ಯಾಂಕ್ಸ್.